ಮೊನ್ನೆಯಷ್ಟೇ ನಮ್ಮನ್ನೆಲ್ಲ ಅಗಲಿದ ಸಿದ್ದೇಶ್ವರ ಶ್ರೀಗಳ ಅಸ್ಥಿ ವಿಸರ್ಜನೆ ಕಾರ್ಯಕ್ರಮ ಇವತ್ತು ನೆರವೇರಿರುವಂತದ್ದು. ತ್ರಿವೇಣಿ ಸಂಗಮದಲ್ಲಿ ಶ್ರೀಗಳ ಅಸ್ಥಿ ವಿಸರ್ಜನೆ ಕಾರ್ಯ ನೆರವೇರಿದೆ. ಜ್ಞಾನಯೋಗಿ ಸಿದ್ದೇಶ್ವರ ಶ್ರೀಗಳ ಅಸ್ಥಿ ವಿಸರ್ಜನೆಯಾಗಿದೆ. ತ್ರಿವೇಣಿ ಸಂಗಮದಲ್ಲಿ ಶ್ರೀಗಳ ಅಸ್ಥಿ ವಿಸರ್ಜನೆ ಕಾರ್ಯ ನೆರವೇರಿದೆ. ಆಶ್ರಮದ ಅಧ್ಯಕ್ಷ ಬಸವಲಿಂಗ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಈ ಕಾರ್ಯ ನೆರವೇರಿಸಲಾಗಿದೆ. ಬೋಟ್ ಮೂಲಕ ತೆರಳಿ ಸ್ವಾಮೀಜಿಗಳು ಅಸ್ಥಿಯನ್ನು ವಿಸರ್ಜಿಸಿದ್ದಾರೆ. ಆಶ್ರಮದ ಕಿರಿಯ ಶ್ರೀ ಸೇರಿದಂತೆ ಜಿಲ್ಲೆಯ 40 ಶ್ರೀಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ನದಿಗಳ ಮಧ್ಯಭಾಗದಲ್ಲಿ ನಡೆದಂತಹ ಚಿತಾಭಸ್ಮ ವಿಸರ್ಜನೆ ಕಾರ್ಯಕ್ರಮ ಇದು. ಜ್ಞಾನಯೋಗಿ ಸಿದ್ದೇಶ್ವರ ಶ್ರೀಗಳ ಅಸ್ಥಿ ವಿಸರ್ಜನೆ ಕಾರ್ಯ ಇವತ್ತು ನೆರವೇರಿದೆ. ತ್ರಿವೇಣಿ ಸಂಗಮದಲ್ಲಿ ಶ್ರೀಗಳ ಅಸ್ಥಿ ವಿಸರ್ಜನೆ ಕಾರ್ಯ ಆಗಿದೆ. ಆಶ್ರಮದ ಅಧ್ಯಕ್ಷ ಬಸವಲಿಂಗ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಏನು ಖರ್ಚು ಮಾಡದೆ ಅವರ ಅಡುಗೆ ಮನೆಯಿಂದನೇ ಹೋಮ್ ಬೇಕರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 40,000 ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಕಾರ್ಯವನ್ನ ನೆರವೇರಿಸಲಾಗಿದೆ. ಬೋಟ್ ಮೂಲಕ ತೆರಳಿ ಅಸ್ಥಿ ವಿಸರ್ಜಿಸಿದ್ದಾರೆ ಸ್ವಾಮೀಜಿಗಳು. ಇನ್ನು ಈ ಸಂದರ್ಭದಲ್ಲಿ ಆಶ್ರಮದ ಕಿರಿಯ ಶ್ರೀಗಳು ಸೇರಿದಂತೆ ಸುಮಾರು ಜಿಲ್ಲೆಯ 40 ಶ್ರೀಗಳು ಕೂಡ ಈ ಕಾರ್ಯದಲ್ಲಿ ಭಾಗಿಯಾಗಿದ್ದರು. ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನಿಜಗುಣ ಮಠಪತಿ. ನಿಜಗುಣ ಮಠಪತಿ, ಈಗ ಶ್ರೀಗಳ ಅಸ್ಥಿ ವಿಸರ್ಜನೆ ಕಾರ್ಯ ನೆರವೇರಿದೆ ಅನ್ನುವಂಥದ್ದು, ಈಗ ಮುಂದೆ ಯಾವೆಲ್ಲ ಕಾರ್ಯಕ್ರಮ ಇದೆ, ಜೊತೆಗೆ ಈ ಕಾರ್ಯಕ್ರಮದ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನು ಕೊಡ್ತೀರಿ? ರತ್ನಿ, ಇವತ್ತು ಬೆಳಗಿನ ಜಾವ ಏನು ವಿಜಯಪುರದ ಜ್ಞಾನಯೋಗಿ ಶಿವೈಕ್ಯ ಪೂಜ್ಯರಾದ ಶ್ರೀ ಸಿದ್ದೇಶ್ವರ ಶ್ರೀಗಳ ಅವರ ಒಂದು ಚಿತಾಭಸ್ಮ ವಿಸರ್ಜನಾ ಕಾರ್ಯಕ್ರಮವನ್ನ ತ್ರಿವೇಣಿ ಸಂಗಮ ಬಾಗಲಕೋಟೆ ಜಿಲ್ಲೆಯ ಹುಣಗುಂದ ತಾಲೂಕಿನ ಕೂಡಲ ಸಂಗಮದ ಬಸವಣ್ಣನ ಐಕ್ಯ ಸ್ಥಾನ ಬಸವ ಐಕ್ಯ ಮಂಟಪದ ಪಕ್ಕದಲ್ಲಿಯೇ ಒಂದು ಚಿತಾಭಸ್ಮ ವಿಸರ್ಜನಾ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಸಮಯ ನಿಗದಿಯಂತೆ ಬರೋಬ್ಬರಿ 7:40 ಪೂಜ್ಯರ ಒಂದು ಚಿತಾಭಸ್ಮ ವಿಸರ್ಜನಾ ಕಾರ್ಯಕ್ರಮ ನೆರವೇರಿತು. ಒಂದು ತ್ರಿವೇಣಿ ಸಂಗಮ ಅಂತಂದ್ರೆ ಘಟಪ್ರಭಾ ಮಲಪ್ರಭಾ ಕೃಷ್ಣೆಯ ಒಂದು ಸಂಗಮ ಸ್ಥಳದಲ್ಲಿಯೇ, ಅದು ಬಸವಣ್ಣನ ಐಕ್ಯ ಮಂಟಪದ ಪಕ್ಕದಲ್ಲಿಯೇ ಪೂಜ್ಯರ ಒಂದು ಚಿತಾಭಸ್ಮ ವಿಸರ್ಜನೆಯನ್ನ ನೆರವೇರಿಸಿದ್ರು. ಅದು ಕೂಡ ಪೂಜ್ಯರ ಒಂದು ಇಚ್ಛೆಯಂತೆಯೇ ಅವರು 2014ರಲ್ಲಿಯೇ ಒಂದು ವಿಷಯವನ್ನ ಪ್ರಸ್ತಾಪಿಸಿದ್ರಂತೆ. ಅವರ ಇಚ್ಛೆಯಂತೆ ಇವತ್ತು ಏನು ಯೋಗಾಶ್ರಮದ ಪೂಜ್ಯರಾದ ಬಸವಲಿಂಗ ಶ್ರೀಗಳ ನೇತೃತ್ವದ 40 ಶರಣರ ಒಂದು ತಂಡ ಇವತ್ತು ಕೂಡಲ ಸಂಗಮಕ್ಕೆ ಆಗಮಿಸಿ ಒಂದು ಚಿತಾಭಸ್ಮ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬಾಗಲಕೋಟೆ ಜಿಲ್ಲಾಡಳಿತದ ಯಶಸ್ವಿ ಸಿದ್ಧತೆಯೊಂದಿಗೆ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಲಾಗಿದೆ. ರಜನಿ, ಏನು ಖರ್ಚು ಮಾಡದೆ ಅವ್ರ ಅಡುಗೆ ಮನೆಯಿಂದನೇ ಹೋಮ್ ಬೇಕರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 40,000 ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.